ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಸರ್ವರ್ ಹ್ಯಾಕ್ ಹೇಳಿಕೆಗೆ ಇದೀಗ ಉಲ್ಟಾ ಹೊಡೆದಿದ್ದಾರೆ ಮಿನಿಸ್ಟರ್. ಯೂಟರ್ನ್ ಹೊಡೆದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ತಮ್ಮ ಹೇಳಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಏನ್ ಚರ್ಚೆಗಳಾಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಬಿಜೆಪಿಯವರು ಅದನ್ನೇ ಅಸ್ತ್ರವಾಗಿಟ್ಕೊಂಡು ವಾಕ್ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಯೂಟರ್ನ್ ಹೊಡೆದಿದ್ದಾರೆ. ಚರ್ಚೆಯನ್ನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ ಅನ್ನೋ ರೀತಿಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರೋಕ್ಷವಾಗಿ ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಯಾವಾಗ ಸರ್ವರ್ಗಳನ್ನೆಲ್ಲ ಹ್ಯಾಕ್ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಹೇಳಿಕೆ ಕೊಟ್ಟರು, ಇರುವಂತಹ ಬಿಜೆಪಿ ನಾಯಕರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಜೊತೆಗೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಹಾಗಾದ್ರೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಸರ್ವರ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ನಿನ್ನೆ, ಜೊತೆಗೆ ಇವತ್ತು ಯಾವ ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಯೂ ಟರ್ನ್ ಹೊಡೆದಿದ್ದಾರೆ, ಬನ್ನಿ ನೋಡೋಣ. ನಾನು ಮಾಡಿದ್ವಿ, ನಮ್ಮ ಮಷಿನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಇವಿಎಂ ಹೆಂಗ್ ಮಾಡ್ತಾರೆ, ಇದನ್ನು ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು ಮೇಡಮ್, ಅವ್ರದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹ್ಯಾಕಿಂಗ್ ಆಗಿದೆ, ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನ, ಅದನ್ನ ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ. ನನಗೆ ಅನಿಸಿದ್ದನ್ನ ಹೇಳಿದ್ದೀನಿ. ಇನ್ನು ಪ್ರೂವ್ ಮಾಡೋದು ಬಿಡುದು ಅಪೋಸಿಟ್ ಪಾರ್ಟಿ ಅದು, ಅವ್ರ ಲೆಕ್ಕ ಅವ್ರ ಹೇಳಿಕೆ ಕೊಡ್ಬೇಕು, ಅದಕ್ಕೆ ಹೇಳ್ಬೇಕು. ಬರೀ ಹಂಗೆ ವಜಾ ಮಾಡ್ರಿ ಅದು ಮಾಡ್ರಿ ವಿರೋಧ ಅಂತಂಗಲ್ಲ, ಅದಕ್ಕೇನು ಹೇಳ್ಬೇಕು ಅವರು, ಅದಕ್ಕೆ ಒಂದು ನಿರ್ದಿಷ್ಟವಾಗಿ. ನನಗೆ ತಿಳಿದನ್ನ ಹೇಳಿದ್ದೀನಿ, ಹಿಂದೆ ಅಂತ ಕೇಂದ್ರ ಸರ್ಕಾರದಲ್ಲಿ ಆಗಿತ್ತು, ಇದು ಯಾಕೆ ಆಗಿರ್ಬಾರ್ದು ಅಂತ ಅಷ್ಟೇ ನಮ್ಮ ಸಂಶಯ, ಡೌಟ್ಫುಲ್ ಅನುಮಾನ ಅಷ್ಟೇ ಆಗಿದೆ ಅಂತ ಹೇಳಿದ್ರು. ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಒಂದ್ ರೀತಿ ಹೇಳಿಕೆ ಕೊಟ್ಟರು, ಇವತ್ತು ಒಂದ್ ರೀತಿ ಯೂಟರ್ನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಬಿಜೆಪಿ ಅವರು ಮುಗಿಬಿದ್ರೋ, ಹರಿಹಾಯ್ಲಿಕ್ಕೆ ಶುರು ಮಾಡಿದ್ರು, ಸೊ ಆ ನಂತರ ತಮ್ಮ ಮಾತು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಆ ನಂತರ ರಿಯಲೈಸ್ ಆಗಿ ಈ ರೀತಿಯ ಹೇಳಿಕೆಯನ್ನ ಕೊಟ್ರ ಸತೀಶ್ ಜಾರಕಿಹೊಳಿ ಅವರು ಹೇಗೆ ಅಂತ. ಶ್ರುತಿರಾಜ್, ಏನಂತಂದ್ರೆ ನಿನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಮಾತಾಡಬೇಕಾದ್ರೆ ಸರ್ವರ್ ಹ್ಯಾಕ್ ಆಗಿದೆ, ಸರ್ವರ್ ಅನ್ನ ಕೇಂದ್ರ ಸರ್ಕಾರವೇ ಹ್ಯಾಕ್ ಮಾಡಿ ನಮ್ಮ ಯೋಜನೆಗಳಿಗೆ ಅಡ್ಡಿ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಬೆಳಗಾವಿಯಲ್ಲಿ ಹೇಳಿದ್ರು. ಸೊ ಯಾವಾಗ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡ್ತಾರೆ, ಬಿಜೆಪಿ ನಾಯಕರು ಬಿಜೆಪಿ ಪಕ್ಷ ಸತೀಶ್ ಜಾರಕಿಹೊಳಿ ಮುಗಿಬೀಳುತ್ತೆ. ಯಾಕಂತಂದ್ರೆ ಒಬ್ಬ ಸಚಿವರಾದಂತವರು ಇಂಥ ಒಂದು ಬಾಲಿಶ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಅನ್ನುವಂತ ಮಾತನ್ನ ಎಲ್ಲಾ ಕಡೆಗೂ ಕೂಡ ಬಿಜೆಪಿ ನಾಯಕರು ಏನು ಮುಗಿಬೀಳ್ತಾರೆ. ಸೊ ಆ ವಿಚಾರಕ್ಕಾಗಿ ಏನಂತಂದ್ರೆ ಇವತ್ತು ಆ ಒಂದು ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದಿರತಕ್ಕಂಥದ್ದು. ಸೊ ನಾನು ಯಾವುದೇ ಕಾರಣಕ್ಕೂ ಕೂಡ ಸರ್ವರ್ ಹ್ಯಾಕ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿಲ್ಲ, ಬದಲಾಗಿ ನನಗೆ ಸಂಶಯ ಇದೆ. ಸೊ ಹ್ಯಾಕ್ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಆದಂತ ಸಂಶಯ ಇದೆ ಅನ್ನೋ ಮೂಲಕ ತಮ್ಮ ಒಂದು ಹೇಳಿಕೆಯಿಂದ ತಮ್ಮ ಒಂದು ಹೇಳಿಕೆಗೆ ತೇಪೆ ಹಚ್ಚುವಂತ ಕೆಲಸವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ಫೋನ್ ಟ್ಯಾಪಿಂಗ್ ಆಗಿರ್ಬೋದು, ಇವಿಎಂ ಮಷೀನ್ ಅನ್ನ ಟ್ರ್ಯಾಪ್ ಮಾಡುವಂತ ಆರೋಪಗಳು ಬಂದಿದ್ದು. ಸೊ ಅದನ್ನೇ ಅದೇ ರೀತಿ ಅಂತ ಹೇಳಿ ಇದು ಕೂಡ ಆಗಿರ್ಬೋದು ಅನ್ನುವಂತ ಸಂಶಯ ನನಗಿದೆ. ಸೊ ಯಾವುದೇ ಎಲ್ಲಾ ಸಾಕಷ್ಟು ಏನಂತಂದ್ರೆ ಇದೊಂದು ರಾಜಕೀಯ ಪ್ರೇರಿತವಾದಂತ ಹೇಳ್ತಾ ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದಿದ್ದಾರೆ. ಪರೋಕ್ಷವಾಗಿ ನಾವು ಕೂಡ ಅವ್ರಿಗೆ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಹೇಳಿಕೆಯನ್ನ ನೀವು ವಾಪಸ್ ಪಡಿತೀರ ಅನ್ನುವಂತ ಮಾತನ್ನ ಕೇಳಿದಂತ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಮುಗಿಸ್ಬಿಟ್ಟು ಬಿಡಿ ಅಂತ ಹೇಳಿದ್ಮೇಲೆ ನೀವು ಇದನ್ನ ಕೇಳ್ತಿರ್ತಂದ್ರೆ ಅದನ್ನೇ ನಾನು ವಾಪಸ್ ಪಡೆದಿದ್ದೀನಿ ಅಂತಾನೇ ನೀವು ಭಾವಿಸ್ಕೋಬೇಕು ಅನ್ನುವಂತ ಮಾತನ್ನ ಕೂಡ ಇಲ್ಲಿ ಹೇಳ್ತಾರೆ. ಸೊ ಪ್ರಮುಖವಾಗಿ ನಾವು ಇಲ್ಲಿ ನೋಡೋದಾದ್ರೆ ಏನು ರಾಜಕಾರಣಿಗಳು ಇವತ್ತು ಇತ್ತೀಚಿನ ದಿನಗಳಲ್ಲಿ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ, ಅದಾದ ಬಳಿಕ ಏನು ಅದಕ್ಕೆ ವಿರೋಧಗಳ ವ್ಯಕ್ತ ಆಗ್ತವೆ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಹೇಳಿಕೆಗಳನ್ನ ವಾಪಸ್ ಪಡೆಯುವಂಥದ್ದು. ಸೊ ಸಾಕಷ್ಟು ಈ ಹಿಂದೆ ಕೂಡ ಘಟನೆ ಆಗಿರ್ತಕ್ಕಂಥದ್ದು ನಾವು ಉಲ್ಲೇಖ ಮಾಡಬಹುದು. ಶ್ರುತಿ, ಎಕ್ಸಾಕ್ಟ್ಲಿ ರೋಹಿತ್, ಥ್ಯಾಂಕ್ ಯು ತುಂಬಾ ಈ ಕ್ಷಣದ ಅಪ್ಡೇಟ್ಸ್ಗೆ.